ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರಿ ಕಲ್ಲಪ್ಪಟ್ಟ ಚಿನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ತುಂಬ ತಮ್ಮ ಕಮೆಂಟ್ಸ್ಗಳನ್ನು ಗಮನಿಸ್ತಾ ಇರ್ತೀನಿ. ಒಬ್ಬರು ನಮ್ಮ ಸ್ನೇಹಿತರು ಒಂದು ಕಮೆಂಟ್ಸ್ ಮಾಡಿದರು, ಸರ್ ನಾವು MRW ಹುದ್ದೆಗೆ ನಾವು ಸೇರ್ಕೋಬೇಕು, ಅದು ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ ದಯವಿಟ್ಟು ತಿಳಿಸಿ ಅಂತ ಒಂದು ಮನವಿ ಮಾಡಿದರು. ಸರ್ ನೋಡಿ, ಅದು ಆನ್ಲೈನ್ ಅಪ್ಲಿಕೇಶನ್ ಅಂತೂ ಅಲ್ಲ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅದು ಆನ್ಲೈನ್ ಅಪ್ಲಿಕೇಶನ್ ಅಂತೂ ಅಲ್ಲ, ಅದು ಆಫ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ತಮ್ಮ ಒಂದು ಜಿಲ್ಲೆ ಇದೆಯಲ್ಲ, ತಾವು ಯಾವ ಜಿಲ್ಲೆಗೆ ಸೇರ್ತೀರಾ ಆ ಒಂದು ಜಿಲ್ಲೆಯ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, DDW ಕಚೇರಿ, ನಿಮ್ಮ ಜಿಲ್ಲೆಯಲ್ಲಿ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಭೇಟಿ ಮಾಡಿ, ನಿಮ್ಮ ಒಂದು ತಾಲೂಕಲ್ಲಿ MRW ಹುದ್ದೆ ಖಾಲಿ ಇದ್ದರೆ ಅಲ್ಲಿ ತಾವು ಅಪ್ಲೈನ ಮಾಡ್ಬೋದು. ನಿಮ್ಮ ಜಿಲ್ಲೆಯಲ್ಲಿ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ಅಂತ ಇರುತ್ತೆ. ನಿಮ್ಮ ಜಿಲ್ಲೆಯಲ್ಲಿ DC ಆಫೀಸ್ ಇರ್ಬೋದು, ನೀವು ಅದಕ್ಕೆ ಆದ ಒಂದು ಸ್ಥಳದಲ್ಲಿ ಒಂದು ಸರ್ಕಾರಿ ಕಟ್ಟಡದಲ್ಲಿರುತ್ತೆ. ದಯವಿಟ್ಟು ತಾವಲ್ಲಿ ಹೋಗಿ ಭೇಟಿ ಮಾಡಿ ಮಾಹಿತಿನ ತಗೋಬೋದು. ಇನ್ನೂ ಒಂದು ಕಮೆಂಟ್ಸ್ ಏನಪ್ಪ ಅಂತಂದರೆ, ವಿಕಲಚೇತನರು ಮ್ಯಾರಿಡ್ ಆದರೆ ಸರ್ಕಾರದಿಂದ ಅನುದಾನ ಸಿಗುತ್ತಾ? ಖಂಡಿತವಾಗೂ ಸಿಗುತ್ತೆ. ವಿಕಲಚೇತನರು ಮದುವೆ ಆದರೆ ವಿಕಲಚೇತನ ವ್ಯಕ್ತಿ ನಾರ್ಮಲ್ ವ್ಯಕ್ತಿಯೊಂದಿಗೆ ಮದುವೆ ಆದರೆ ಸರ್ಕಾರದಿಂದ 50,000 ರೂಗಳನ್ನು ಅನುದಾನವಾಗಿ ಕೊಡಲಾಗುತ್ತದೆ. ಈ ಒಂದು ಹಣವನ್ನು ಅವರು ಗಂಡ ಮತ್ತು ಹೆಂಡತಿ ಇಬ್ಬರು ಹೆಸರಲ್ಲಿ ಜಾಯಿಂಟ್ ಅಕೌಂಟ್ ಮಾಡಿಸಿ ಆ ಹಣವನ್ನು 5 ವರ್ಷಗಳ ಕಾಲ ಫಿಕ್ಸೆಡ್ ಮಾಡಿ ಇಡಲಾಗುತ್ತದೆ. 5 ವರ್ಷಗಳ ಕಾಲ ಅದನ್ನು ಯಾವುದೇ ರೀತಿಯಿಂದ ಅದನ್ನು ಉಪಯೋಗಿಸೋಕ್ಕೂ ಆಗೋದಿಲ್ಲ, ಇದು ಸರ್ಕಾರದ ನಿಯಮ. ಸರಿನಾ, ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಅದನ್ನು ನಾವು ತಗೋತೀವಿ ಅಂದರೂ ಆಗಲ್ಲ, ಫಿಕ್ಸೆಡ್ ಅಮೌಂಟಾಗಿ ಅದು ನಿಮ್ಮ ಅಕೌಂಟಲ್ಲಿ ಡೆಪಾಸಿಟ್ ಆಗಿರುತ್ತೆ. ಮತ್ತು ಅದಕ್ಕೆ ಬಡ್ಡಿ ಸೇರಿಸಿ ನಿಮಗೆ ಅದನ್ನ 5 ವರ್ಷದ ನಂತರ ನಿಮಗೆ ಹಣ ನೀವು ತಗೋಬೋದು. ಮತ್ತೊಂದು ಕಮೆಂಟ್ಸ್ ನಮಗೆ ತುಂಬ ಆಯಿತು, ದ್ವಿಚಕ್ರ ವಾಹನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಯಾವಾಗ ಸಲ್ಲಿಸೋದು ಅಂತ. ನೋಡಿ ಸ್ನೇಹಿತರ, ದ್ವಿಚಕ್ರ ವಾಹನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅವಕಾಶ ಇನ್ನೂ ಬಂದಿಲ್ಲ. ಕೆಲವು ಜಿಲ್ಲೆಗಳಲ್ಲಿ ಅವರು ಒಂದು ಅಪ್ಲಿಕೇಶನ್ ಬಿಡ್ತಾರೆ, ನಿಮ್ಮ VR WO ಮತ್ತು URW MRW ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡಿರಿ. ಮತ್ತು ನಿಮ್ಮ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಹೋಗಿ ಭೇಟಿ ಮಾಡಿ ಮಾಹಿತಿ ತಗೊಳ್ಳಿ. ಕೆಲವು ನ್ಯೂಸ್ ಪೇಪರಲ್ಲೂ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ಕೆಲವು ಜಿಲ್ಲೆಗಳಲ್ಲಿ ಕೆಲವು ಟೈಮ್ ಕರೀತಾರೆ, ಕೆಲವು ಟೈಮ್ ಒಂಥರ ಅಪ್ಲಿಕೇಶನ್ ಕರೀತಾರೆ, ಎಲ್ಲ ಒಂದೇ ಥರ ಇರೋದಿಲ್ಲ. ಅದಕ್ಕೋಸ್ಕರ ಕ್ಷಮಿಸಿ, ಈ ಮಾಹಿತಿ ಈ ಥರ ಇದೆ. ಯಾಕಂದರೆ ಇದೇ ಪರ್ಟಿಕ್ಯುಲರ್ ಡೇಟಲ್ಲಿ ಆನ್ಲೈನಲ್ಲಿ ಅರ್ಜಿನ ಹಾಕ್ಬೋದು ಅಂತ ಏನಿಲ್ಲ, ನೋ ಪ್ರಾಬ್ಲಮ್, ಅದನ್ನು ನೀವು ಕನ್ಸಿಡರ್ ಮಾಡ್ಕೋಬೋದು. ಯಾಕಂದರೆ ಅದು ನಿಮ್ಮ ಪಂಚಾಯತಿ ವ್ಯಾಪ್ತಿ ಬರುವಂಥ VRW, ನಿಮ್ಮ ನಗರಸಭೆ ಪುರಸಭೆ ವ್ಯಾಪ್ತಿ ಬರುವಂಥ URWಗಳು, ಮತ್ತು ನಿಮಗೆ ತಾಲೂಕು ಪಂಚಾಯತಿಲಿ ಬರುವಂಥ MRW ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಮಾಹಿತಿಗಳನ್ನ ಕೊಡ್ತಾರೆ. ಓಕೆನಾ? ನಿನ್ನೆ ನಮ್ಮ ಸ್ನೇಹಿತರೊಬ್ಬರು ಕಮೆಂಟ್ಸು ಮಾಡಿದರು, ಸರ್ ನಮಗೆ 77% ಇದೆ ಬಟ್ ಪರ್ಮನೆಂಟ್ ಡಿಸಬಿಲಿಟಿ ಆಗಿಲ್ಲ, ಟೆಂಪ್ರವರಿ ಅಂತ ಆಗಿದೆ ಅಂತ. ಸೊ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಈ ಥರ ಡಿಸಬಿಲಿಟಿ ಇದ್ದಾಗ ಅದು ಯಾವ ವರ್ಷಕ್ಕೆ ಅದು ಎಕ್ಸ್ಪೈರಿ ಡೇಟ್ ಹಾಕಿದ್ದಾರೆ ಆ ವರ್ಷ ಮುಗಿದ ನಂತರ ತಾವು ಮತ್ತೆ ಆನ್ಲೈನ್ ಮೂಲಕ ಅರ್ಜಿನ ಹಾಕಿಸಿ ಮತ್ತೆ ನೀವು ವೈದ್ಯರೊಂದಿಗೆ ಡಾಕ್ಟ್ರ್ ಹತ್ರ ಹೋಗಿ ಪರಿಶೀಲನೆ ಮಾಡಿಸಿ ಮತ್ತೆ ನೀವು UDD ಕಾರ್ಡ್ನ ತಗೋಬೋದು, ಏನು ತೊಂದರೆ ಇಲ್ಲ. ಓಕೆನಾ ಸ್ನೇಹಿತರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಏನಕ್ಕೆ ಈ ವಿಷಯಗಳನ್ನ ನಾವು
ತಿಳಿಸ್ತಾ ಇದ್ದೀವಿ ಅಂತಂದರೆ, ಯಾಕಂತಂದರೆ ಎಲ್ಲ ವಿಷಯಗಳನ್ನ ನಾವು ಒಂದೇ ರೀತಿಯಿಂದ ನಾವು ನಿಮಗೆ ಹೇಳೋಕ್ಕಾಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ತಮ್ಮ ಕಮೆಂಟ್ಸ್ಗಳನ್ನ ಗಮನಿಸಿ ಅದನ್ನು ನಾವು ರಿಪ್ಲೈ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಯಾಕಂದರೆ ಈ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಬಿಜಿ ಇರೋದರಿಂದ ತಮ್ಮ ನಮಗೆ ಆದಂಥ ಒಂದು ಚಿಕ್ಕ ಒಂದು ಕೆಲಸನ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಈ ರೀತಿ ಮಾಹಿತಿಗಳನ್ನು ಹಾಕಿ ಹಣ ಸಂಪಾದನೆ ಮಾಡುವಂಥ ಉದ್ದೇಶ ಏನಿಲ್ಲ. ನಮ್ಮ ಕಡೆಯಿಂದ ನಿಮಗೊಂದು ಚಿಕ್ಕ ಸಹಾಯ ಆದರೆ ನಮಗಷ್ಟೇ ಸಾಕು. ನಾನು ಕೊಡೋ ಮಾಹಿತಿ ನಿಮಗೆ 100ರಲ್ಲಿ 1% ಯೂಸ್ ಆದರೆ ನನಗಷ್ಟೇ ಸಾಕು. ಯಾಕಂದರೆ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಅಂತಾರೆ, ವಿಕಲಚೇತನರಿಗೆ ಯಾವ ರೀತಿ ಉಪಯೋಗ ಆಗುವಂಥ ಮಾಹಿತಿಗಳು ಯಾವುದೇ ಬರಲಿ ನನಗೆ ಗೊತ್ತಿರುವ ವಿಷಯಗಳನ್ನ ನಿಮಗೆ ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಿಡಿ, ನಾನು ಅದ್ರ ಬಗ್ಗೆ ನಾನು ಐ ಡೋಂಟ್ ಕೇರ್ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಾನು ಹೇಳೋದು ಏನಪ್ಪ ಅಂತಂದರೆ, ನನ್ನ ಕರ್ತವ್ಯನ ನಾನು ಮಾಡ್ತೀನಿ. ನಾನು ಏನೇ ಬರಲಿ ವಿಕಲಚೇತನರಿಗೆ ಸಂಬಂಧಪಟ್ಟಂಥ ಮಾಹಿತಿ ಯಾವುದೇ ಇರಲಿ, ಆದಷ್ಟು ನಾನು ನನ್ನ ಒಂದು ಮೆಂಟಲಿಟಿ ಯಾವ ರೀತಿ ಇರುತ್ತೋ ಆ ರೀತಿ ಅದನ್ನ ತಿಳ್ಕೊಂಡು ನಾನು ನಿಮಗೆ ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ನಮ್ಮ ವರದಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ನಾನು ಮಾಡುವಂಥ ವಿಡಿಯೋ ಮುಂದಿನ ದಿನದಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಉಪಯೋಗ ಆಗ್ಬೋದು ಅಂತ ಹೇಳ್ತಾ ನಮಸ್ಕಾರ.